ನಾವು ಶ್ರೀಶಾ ಮಲ್ನಾಡ ಮಿಲೆಟ್ ಮಿಕ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ನಂದು ಒಂದು 4 ಇಯರ್ಸ್ ಮಗು ಇದೆ, ಅವಳಿಗೆ ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಇತ್ತು. ಅವಳಿಗೆ ಈಗ ಬೆಳಿಗ್ಗೆ ಮತ್ತು ಸಂಜೆ ಈ ಮಿಲೆಟ್ ಮಿಕ್ಸನ್ನು ಒಂದೊಂದು ಸ್ಪೂನ್ ಕೊಡ್ತಾ ಇರೋದ್ರಿಂದ ಅವಳ ಹೆಲ್ತಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಯಾಕೆಂದರೆ ಈ ಮಿಲೆಟ್ ಮಿಕ್ಸಲ್ಲಿ ಎಲ್ಲ ರೀತಿಯ ಕಾಳುಗಳು, ಒಂದು 32 ಕಾಳುಗಳನ್ನು ಯೂಸ್ ಮಾಡಿ ನಾವು ಮಾಡಿ ಅವಳಿಗೆ ಕುಡಿಸ್ತಾ ಇರೋದ್ರಿಂದ ಈ ಅವಳಿಗೆ ಈ ಸಮತೋಲನ ಆಹಾರ ಅಂತ ನಾವೇನು ಹೇಳ್ತೀವಿ, ಈ ಸಮತೋಲನ ಆಹಾರ ಸಿಗ್ತಾ ಇದೆ. ಅಂದರೆ ಒಂದೊಂದು ಕಾಳುಗಳಲ್ಲಿ ಒಂದೊಂದು ಇದರಲ್ಲಿ ಒಂದೊಂದು ರೀತಿ ಪೋಷಕಾಂಶ ಇರೋದ್ರಿಂದ ಈ ಡೈಲಿ ನಾವು ಎಲ್ಲದನ್ನು ಮಾಡಿಬಿಟ್ಟು ತಿನ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಮಿಕ್ಸಲ್ಲಿ ಏನಿದೆ, ನಾವು ಈ ಎಲ್ಲ ಕಾಳುಗಳಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಈ ಇರೋದ್ರಿಂದ ಇದರಲ್ಲಿ ಈ ಒಂದು ಪೌಡ್ರಲ್ಲೇ ಎಲ್ಲದೂ ಇರೋದ್ರಿಂದ ಸಮತೋಲನ ಆಹಾರ ಅವಳಿಗೆ ಕೊಡ್ತಾ ಇದ್ದೀವಿ. ಈ ಪೌಡ್ರಲ್ಲಿ ಇದೆ, ಹಾಗಾಗಿ ಈ ಪೌಡ್ರನ್ನು ಬೆಳಿಗ್ಗೆ ಮತ್ತು ಸಂಜೆ ನಾವು ಒಂದೊಂದು ಕೊಡ್ತಾ ಇರೋದ್ರಿಂದ ಅವಳ ಹೆಲ್ತಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಮಿಲೆಟ್ ಮಿಕ್ಸನ್ನು ಬಳಸಿ ಆರೋಗ್ಯವಂತರಾಗಿರಿ.